ಒಂದು ಹೆಣ್ಣಿನ ಪ್ರತಿರೋಧವನ್ನು ಎದುರಿಸಲಾಗದೆ ಹೇಡಿಗಳಂತೆ ಓಡಿ ಬಂದು ನಿಂತಿದ್ದೀರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಕ್ಷಮಿಸಬೇಕು ಪ್ರಭು. ಅವರೊಡನೆ ಹೋರಾಡಲು ಯಮನಿಂದಲೂ ಸಾಧ್ಯವಿರಲಿಲ್ಲ ಮಾ ಪ್ರಭು. ಅಷ್ಟು ರೌದ್ರವಾಗಿ ಹಿಂದೆಂದೂ ನಾವು ಅವರನ್ನು ನೋಡಿಲ್ಲ. ಸಾಕು ನಿಮ್ಮ ಪ್ರತಾಪ. ಹೆದರಿ ಓಡಿ ಬಂದಿರುವುದು ಅಲ್ಲದೆ ಶತ್ರುವಿನ ಹೊಗಳಿಕೆ ಬೇರೆ. ಅವರು ಶತ್ರು ಅಲ್ಲ ಮಹಾಪ್ರಭು, ನಿಮ್ಮ ಧರ್ಮ ಪತ್ನಿ. ಅವರು ನಿಮ್ಮ ಮಗುವಿನ ತಾಯಿ ಮಹಾಪ್ರಭು. ಅವರೊಡನೆ ಹೋರಾಡಿದ್ದರೂ ನಮ್ಮ ರುಂಡ ಚೆಂಡಾಡುವುದು ನಿಶ್ಚಿತವಾಗಿತ್ತು ಮಹಾಪ್ರಭು. ಇನ್ನು ಅರಕ್ಷಣ ನಮ್ಮ ಕಣ್ಣೆದುರಿಗೆ ನಿಂತಿದ್ದರೆ ನಾವು ನಿಮ್ಮ ರುಂಡವನ್ನು ಚೆಂಡಾಡುವುದು ನಿಶ್ಚಿತ. ನಾನು ಒಬ್ಬ ಸಾಮ್ರಾಟ, ನನ್ನದು ಒಂದು ಸಾಮ್ರಾಜ್ಯ, ನನಗೂ ಒಂದು ವೀರ ಯೋಧರ ಸೈನ್ಯ. ಒಂದು ಹೆಣ್ಣನ್ನು ಎದುರಿಸಲಾಗದೆ ಓಡಿ ಬಂದ ಹೇಳಿಗಳು ಅವಮಾನ, ಅವಮಾನ. ಆ ದುಷ್ಟ ಮಗು ನನಗೆ ಸವಾಲೊಡ್ಡುತ್ತದೆ. ಅದನ್ನು ನಾಶ ಮಾಡಬೇಕು. ಹೌದು, ಅವನೇ ಸರಿ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ತನ್ನ ಕಾರ್ಕೋಟಕ ವಿಷದಿಂದ ನಾಶ ಮಾಡಬಲ್ಲನು. ನಾಗರಾಜ, ಸಾಮ್ರಾಟರಿಗೆ ಸಾಷ್ಟಾಂಗ ವಂದನೆಗಳು. ಬಾ ನಾಗರಾಜ, ನಿನ್ನಿಂದ ತುರ್ತಾಗಿ ಒಂದು ಕೆಲಸವಾಗಬೇಕು. ಅಪ್ಪಣೆ ಆಗಲಿ ಸಾಮ್ರಾಟರೇ. ಮಹಾರಾಣಿಯವರ ಅಂತಃಪುರದಲ್ಲಿರುವ ನನ್ನ ಮಗನನ್ನು ನಿನ್ನ ವಿಷದಿಂದ ಕೊಲ್ಲಬೇಕು. ಏನಂದಿರಿ, ಶಿಶು ಹತ್ಯೆ? ಹೌದು. ಬೇಡ ಸಾಮ್ರಾಟರೇ, ದಯಮಾಡಿ ನನ್ನನ್ನು ಶಿಶು ಹತ್ಯೆ ದೋಷಕ್ಕೆ ನೂಕಬೇಡಿ. ಬೇರೆ ಏನು ಬೇಕಾದರೂ ಹೇಳಿ, ನಾನು ಸಿದ್ಧನಿದ್ದೇನೆ. ಮೂರ್ಖ ವಿಷ ಜಂತುವೆ, ನೀನು ನನ್ನ ಸೆರೆ ಆಳು. ಸೆರೆಯಾದವನಿಗೆ ದೊರೆಯ ಆಜ್ಞೆಯನ್ನು ನಿರಾಕರಿಸುವ ಹಕ್ಕಿಲ್ಲ. ನಿರಾಕರಿಸಿದರೆ ಉಗ್ರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ಸರಿ, ಆದರೆ ನಾನು ಶಿಶು ಹತ್ಯೆಗೆ ಮಾತ್ರ ಗುರಿಯಾಗಲಾರೆ. ಯಾರಲ್ಲೇ ಈ ವಿಷ ಜಂತುವನ್ನು ಎಳೆದೊಯ್ದು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿಬಿಡಿ.